ಮೇಷರಾಶಿ ಅವರೆಲ್ಲರಿಗೂ ನೋಡಿ, 28/5/2013 26/6/2013 ನಿಮ್ಮ ರಾಶಿಗೆ ಅಧಿಪತಿಯಾಗಿರ್ತಕ್ಕಂಥ ಮಂಗಳ ಗ್ರಹದ ನಕ್ಷತ್ರದಲ್ಲಿ ಗುರು ಭಗವಾನ್ ಪ್ರವೇಶ ಆಗ್ತಾರೆ. ಅವರ ಒಂದು ಸಂಚಾರ ಮೃಗಶಿರ ನಕ್ಷತ್ರದ ಮೇಲೆ ಇರುತ್ತದೆ. ನೋಡಿ, ಮಿಥುನ ರಾಶಿಗೆ ಪ್ರವೇಶ ಆಗುವಾಗ 2ನೇ ಮತ್ತು 3ನೇ ಪಾದ ಮೃಗಶಿರ ನಕ್ಷತ್ರ ಮಿಥುನ ರಾಶಿಗೆ ಸೇರಿತ್ತು. ಇಲ್ಲಿ ಸಂಚಾರ ಮಾಡಿದ್ದಾಗ ಗುರು ಭಗವಾನ್ ಮೇಷರಾಶಿನಲ್ಲಿ ಹುಟ್ಟಿರೋರೆಲ್ಲರಿಗೂ ಭಾಳಷ್ಟು ಅನುಕೂಲ ಫಲಗಳೆಲ್ಲ ಕೊಡಲಿಕ್ಕೆ ತಯಾರಾಗಿದ್ದಾರೆ. ರಾಶಿಗೆ ಅಧಿಪತಿಯ ನಕ್ಷತ್ರದ ಮೇಲೆ ಸಂಚಾರ ಮಾಡಿದ್ದಾಗ ನಿಮಗೆ ಇಂಡಿವಿಜುವಲಿ ಭಾಳಷ್ಟು ಅನುಕೂಲವಾದ ಫಲಗಳೆಲ್ಲ ಕೊಡ್ತಾರೆ. ಆದರೆ ನಿಮ್ಮ ರಾಶಿಗೆ ಅಧಿಪತಿ ಅಷ್ಟಮ ಸ್ಥಾನಕ್ಕೂ ಕೂಡ ಅಧಿಪತಿಯಾಗಿರೋದ್ರಿಂದ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಷ್ಟಗಳನ್ನು ಕೊಡಬಹುದು. ಗಮನ ಇರಲಿ, ನೀವು ಮಾಡುವ ಪ್ರತಿಯೊಂದು ಪ್ರಯತ್ನಗಳಲ್ಲೂ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. 3ನೇ ಮನೆ ನಿಮ್ಮ ರಾಶಿಯಿಂದ 3ನೇ ಮನೆ ಆಗಿರೋದ್ರಿಂದ ಮಿಥುನ ರಾಶಿ 3ನೇ ಮನೆ ಅಂದ್ರೇ ಒಂದು ಥರ ಕಾಂಪಿಟೇಷನ್, ಸಹೋದರ ಸ್ಥಾನ ಮತ್ತು ಪಬ್ಲಿಷಿಂಗ್ ಪ್ರಚಾರ, ನಿಮ್ಮ ಬಗ್ಗೆ ಕೆಲವು ಅಪಪ್ರಚಾರ ಆಗುವ ಸಾಧ್ಯತೆಯಲ್ಲಿ ಇರೋದ್ರಿಂದ ಜನಗಳ ಜೊತೆಯಲ್ಲೂ ಮಾತಾಡುವಾಗ ಭಾಳಷ್ಟು ಹುಷಾರಾಗಿರಬೇಕು. ತುಂಬ ಪಾಸಿಟಿವ್ ಆಗಿ ನೀವು ಮಾತಾಡಬೇಕಾಗುತ್ತೆ. ನೀವು ಒಂದು ಹೇಳಿ ಅದನ್ನು ಬೇರೆ ಒಂದು ಥರ ಬೇರೆಯವರು ಹೇಳಿಬಿಡ್ತಾರೆ, ಅದರಲ್ಲಿ ಗಮನ ಇರಲಿ. ನಿಮಗೆ ಬರ್ತಕ್ಕಂಥ ಒಂದು ಕೆಲವು ಆಪರ್ಚುನಿಟಿ ಮಿಸ್ ಆಗಬಹುದು, ಕಾಲ ಮುಂದೆ ತಳ್ಳಿಕೊಂಡು ಹೋಗಬಹುದು, ಗಮನ ಇರಲಿ. 26/6/2013 29/8/2013 ಗುರು ಭಗವಾನ ಸಂಚಾರ ರಾಹು ನಕ್ಷತ್ರವಾಗಿರ್ತಕ್ಕಂಥ ಆರ್ದ್ರ ನಕ್ಷತ್ರದ ಮೇಲೆ, ಇದೇ ಮಿಥುನ ರಾಶಿಯಲ್ಲಿ ಆರ್ದ್ರ ನಕ್ಷತ್ರಕ್ಕೆ ಅಧಿಪತಿಯಾಗಿರ್ತಕ್ಕಂಥ ರಾಹು ಭಗವಾನ್ ನಿಮ್ಮ ರಾಶಿಗೆ 7ನೇ ಮನೆಯಲ್ಲಿ ಶನಿ ಭಗವಾನ ಜೊತೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಅಷ್ಟು ಅನುಕೂಲ ಫಲಗಳು ಕೊಡುವುದಿಲ್ಲ. ಯಾಕಂದರೆ 3ನೇ ಮನೆ ಮತ್ತು 7ನೇ ಮನೆಯನ್ನು ಸೇರಿ ಕೆಲಸ ಮಾಡಿಸ್ತಾರೆ. ಸೊ ಚೇಂಜಸ್, ಮದುವೆ ವಿಚಾರಗಳು, 7ನೇ ಮನೆ ಅಂದರೆ ಮದುವೆ, ವಿವಾಹ ಮತ್ತು ಪಾರ್ಟ್ನರ್ಶಿಪ್ಪು, ಅಗ್ರಿಮೆಂಟು, ಇಂತಹ ಇರ್ತಕ್ಕಂಥ ಶುಭ ಸ್ಥಾನದಲ್ಲಿ ರಾಹು ಭಗವಾನ್ ಇರೋದು, ರಾಹು ಭಗವಾನ ನಕ್ಷತ್ರದಲ್ಲಿ ಗುರು ಭಗವಾನ್ ಸಂಚಾರ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಎಲ್ಲ ಕೂಡಿ ಕೈಗೆ ಬಂದಿದೆ, ಈ ಜಾಗದಲ್ಲಿ ಈ ವಧು ಈ ವರ ಚೆನ್ನಾಗಿ ಮದುವೆ ಆಗಬಹುದು ಅಂತ ಅಂದ್ಕೊಂಡಿದ್ದಾಗ ಲಾಸ್ಟ್ ಮಿನಿಟಲ್ಲಿ ಮಿಸ್ ಆಗುವ ಸಾಧ್ಯತೆ ಉಂಟು. ಗಮನ ಇರಲಿ, ಹೊಸ ಒಪ್ಪಂದ, ಹೊಸದಾಗಿ ಅಗ್ರಿಮೆಂಟು ಮತ್ತು ಹೊಸದಾಗಿ ಇನ್ವೆಸ್ಟ್ಮೆಂಟು ಇವೆಗಳೆಲ್ಲ ಆಗಿ ಬರಲ್ಲ. ಪಾರ್ಟ್ನರ್ಶಿಪ್ ಎಲ್ಲ ಸೆಟ್ ಆಗೋದಿಲ್ಲ, ಅಥವಾ ಹಳೆಯ ಪಾರ್ಟ್ನರ್ಶಿಪ್ಪಲ್ಲಿ ಯಾವುದು ತೊಂದರೆಗಳು ಕುಂದುಕೊರತೆಗಳೆಲ್ಲ ಬರಬಹುದು. ಗಮನ ಇರಲಿ, ಹೊಸ ಪಾರ್ಟ್ನರ್ಶಿಪ್ ಎಲ್ಲ ಯಾವುದು ಈಗ ನೀವು ಎಂಗೇಜ್ ಮಾಡ್ಕೋಬಾರದು, ಮುಂದಿನ ಕಾಲಕ್ಕೆ ತಲ್ಲಿ ಇಟ್ಕೋಬೇಕಾಗುತ್ತೆ. ಮತ್ತು ರಾಹು ಭಗವಾನ್ ನಕ್ಷತ್ರ ಬಿಟ್ಟು ಗುರು ಭಗವಾನ ನಕ್ಷತ್ರವಾಗಿರತಕ್ಕಂಥ ಪುನರ್ವಸು ನಕ್ಷತ್ರದ ಮೇಲೆ 29/8/2013 ಗುರು ಭಗವಾನ್ ಸ್ವಂತ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾರೆ. ಆವಾಗ ನಿಮಗೆ ಯಾವ್ಯಾವ ಮನೆಗಳು ಆಪರೇಟ್ ಆಗುತ್ತೆ ಗೊತ್ತಾ? ನಿಮ್ಮ ಜನ್ಮಸ್ಥಾನ, ನಿಮ್ಮ ಮೇಷರಾಶಿ 1ನೇ ಮನೆ ಅಂತ ತಿಳ್ಕೊಳ್ಳೋಣ. ಗುರು ಭಗವಾನ ರಾಶಿಯಾದ 9ನೇ ಮನೆ ಅದೃಷ್ಟ ಸ್ಥಾನ, ಗುರುಸ್ಥಾನ, ತಂದೆ ಸ್ಥಾನ ಅಂತ ತಿಳ್ಕೊಳ್ಳೋಣ. 12ನೇ ಮನೆ ವ್ಯಸ್ಥಾನ, ಆಧ್ಯಾತ್ಮಿಕ, ದೂರ ದೇಶ ಪ್ರಯಾಣ ಅಂತ ತಿಳ್ಕೋಬಹುದು. ನೋಡಿ, ನೀವು ಕೆಲಸ ಕಾರ್ಯಗಳ ಮೇಲೆ ಅಥವಾ ಒಳ್ಳೆ ಒಂದು ನಿಮಗೆ ಸಂತೋಷ ಕೊಡ್ತಕ್ಕಂಥ ರೀತಿಯಲ್ಲಿ ಬೇರೆ ದೇಶಕ್ಕೆ ಹೊರಡುವ ಕಾಲವಿದು. ಒಳ್ಳೆ ಟ್ರಾವೆಲ್, ಪಿಲ್ಗ್ರಿಮೇಜು, ಆಧ್ಯಾತ್ಮಿಕ ದರ್ಶನ, ಗುರುಗಳಿಂದ ಒಳ್ಳೆ ಮಾತು ಕೇಳಿಸ್ಕೊಳ್ಳೋದು. ಅದೃಷ್ಟವಾಗಿ ಇದು ಆಗಲ್ಲ ಅಂತ ಅಂದ್ಕೊಂಡಿದ್ದಾಗ ಕೆಲವು ಒಳ್ಳೆ ಕಾರ್ಯಗಳು, ಕೆಲಸಗಳು ಹಾಗೆ ಬಂದು ಕೆಲಸ ಮಾಡುತ್ತೆ, ಅದೃಷ್ಟ ಸಿಗುತ್ತೆ. ಸೊ ಗುರು ಭಗವಾನ್ ನಕ್ಷತ್ರದಲ್ಲಿರೋದು ಭಾಳಷ್ಟು ಒಳ್ಳೆಯದು. ಒಳ್ಳೆ ಆರೋಗ್ಯ, ಧನ, ವಸ್ತುವಾಹನ, ದ್ರವ್ಯ ಲಾಭ ಇವೆಗಳೆಲ್ಲ ಸಿಗುತ್ತೆ, ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಆದರೆ ಗುರು ಭಗವಾನ್ ಅದೇ ಸಮಯ ಅವರ ನಕ್ಷತ್ರದಲ್ಲೇ ವಕ್ರಗದಿಯನ್ನು ಪಡೆಯುತ್ತಾರೆ.
ಅದು 27 ಜನವರಿ 2013 ವರೆಗೆ. ಯಾವತ್ತಿಂದ? 13 ನವಂಬರ್ 2013 27 ಜನವರಿ 2014. ಈ ಪೀರಿಯಡ್ ಗುರು ಭಗವಾನ್ ಸ್ವಂತ ನಕ್ಷತ್ರದಲ್ಲೇ ವಕ್ರಗತಿಯಾಗುವುದು ಅಷ್ಟು ಶ್ರೇಷ್ಠವಲ್ಲ. ಆರೋಗ್ಯದಲ್ಲಿ ಕುಂದುಕೊರತೆಗಳು, ಧನಹಾನಿ ಮತ್ತು ರೆಪ್ಯುಟೇಷನ್ಗೆ ಸ್ವಲ್ಪ ತೊಂದರೆಗಳೆಲ್ಲ ಬರುತ್ತೆ. ಭಾಳಷ್ಟು ಗಮನವಾಗಿರಬೇಕು. ಮತ್ತು 27/1/2014 12/3/2014 ವರೆಗೂ ರಾಹು ನಕ್ಷತ್ರದ ಮೇಲೆ ವಕ್ರಗದಿನಲ್ಲಿ ಇದ್ದಾರೆ. ಅದು ಭಾಳಷ್ಟು ಒಳ್ಳೆಯದು. ಶುಭಸ್ಥಾನಗಳೆಲ್ಲ ಕೆಲಸ ಮಾಡುತ್ತೆ. ಯಾಕಂದರೆ ಅಶುಭ ಗ್ರಹಗಳ ಮೇಲೆ ಸಂಚಾರ ಮಾಡಿದಾಗ ಅದು ವಕ್ರಗದಿನಲ್ಲಿ ಇದ್ದಾಗ ಅದು ಶುಭ ಫಲವನ್ನು ಉಂಟು ಮಾಡುತ್ತೆ. ಸೊ ಅವಾಗ ಲಾಕ್ಡ್ ಮನಿ, ದುಡ್ಡು ಎಲ್ಲ ಹೋಗಿ ಲಾಕ್ ಆಗಿರುತ್ತೆ, ಅದು ವಾಪಸ್ ಬರಬಹುದು. ಯಾರ ಹತ್ರ ಜಗಳ ಮಾಡ್ಕೊಂಡಿರ್ತೀವಿ ಅದೆಲ್ಲ ಸರಿ ಹೋಗಿ ಸಮಾಧಾನ ಆಗಬಹುದು. ಇಂತಹ ಒಳ್ಳೆ ಫಲಗಳೆಲ್ಲ ನಿಮಗೆ ನೀಡುತ್ತೆ. ಮತ್ತು 13/4/2014 13/6/2014 ವರೆಗೂ ನಿಮಗೆ ತಿರುಗಿ ಗುರು ಭಗವಾನ ಸ್ವಂತ ನಕ್ಷತ್ರದಲ್ಲೇ ನೇರವಾದ ಚಲನೆ, ನೇರವಾದ ಒಂದು ಮೋಷನ್. ಆವಾಗ ಭಾಳಷ್ಟು ಆಯುರಾರೋಗ್ಯ ಐಶ್ವರ್ಯ ಧನ ವಸ್ತು ವಾಹನ ಸಂಪತ್ತು ಸುಖ ಸೌಖ್ಯಗಳೆಲ್ಲ ನಿಮಗೆ ಗುರು ಭಗವಾನ್ ಕೊಡಲಿಕ್ಕೆ ತಯಾರಾಗಿದ್ದಾರೆ. ನಿಮಗೆ ಪರಿಹಾರ ಅಂತಂದರೆ ಗುರು ಭಗವಾನಿಗೆ ನೀವು ಗುರುವಾರದಲ್ಲಿ ದೀಪ ಹಾಕಿ ನೀವು ಅರ್ಚನೆಯನ್ನು ಮಾಡಿಸಿ ಮತ್ತು ಹಸುವಿಗೆ ಅನ್ನದಾನವನ್ನು ನೀವು ಮಾಡಬೇಕು. ಇದೆರಡು ಮಾಡ್ಕೊಂಡು ಬನ್ನಿ, ಶುಭ ಫಲಗಳು ಪೂರ್ಣವಾಗಿ ಸಿಗುತ್ತೆ. ಶುಭವಾಗಲಿ.